ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಪ್ರೊಫೆಸರ್ ಎಸ್ ವಿ ಪಟ್ಟಣಶೆಟ್ಟಿ, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಗುಂಡೇನಹಳ್ಳಿ ಗ್ರಾಮದವನು. ಪ್ರಸ್ತುತ ಹುಬ್ಬಳ್ಳಿ ಬಸವ ಕೇಂದ್ರದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನೀಗಾಗಲೇ ಆಧುನಿಕ ವಚನ ಕುರಿತು ಮೂರ್ನಾಲ್ಕು ಕೃತಿ ರಚನೆ ಮಾಡಿದ್ದೇನೆ. ಅದರಲ್ಲಿ ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹದ್ದು ವಚನ ಶ್ರೀಗಂಧ ಎನ್ನುವಂಥ ಒಂದು ಆಧುನಿಕ ವಚನಗಳ 365 ವಚನಗಳ ಸಂಕಲನ. ಇದರಲ್ಲಿ ಕೆಲವು ಆಯ್ದ ವಚನಗಳನ್ನು ನಾನಿಲ್ಲಿ ವಿವೇಚನೆ ಮಾಡಲಿಕ್ಕೆ ಆಗಮಿಸಿದ್ದೇನೆ. ಇದರ ಜೊತೆಗೆ ನಾನು ವಾಚನ ಮಾಡುವ ವಚನವನ್ನು ಮಿತ್ರರಾಗಿರುವಂತಹ ಪ್ರೊಫೆಸರ್ ಕೆಂದೂಳಿಯವರು ಹಾಡಿನ ಮೂಲಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ನಾನೀಗ ವಚನವನ್ನು ಓದ್ತಾ ಇದ್ದೇನೆ. ವೀಣೆಯ ತಂತಿ ಅತಿ ಬಿಗಿದರೆ ಹರಿದು ಹೋಗುವ ದಯ್ಯ. ವೀಣೆಯ ತಂತಿ ಅತಿ ಬಿಗಿದರೆ ಹರಿದು ಹೋಗುವ ದಯ್ಯ. ಅತಿ ಸಡಿಲಿಸಿದರೆ ನಾದವೇ ಹೊರಹೊಮ್ಮದಯ್ಯ, ನಾದವೇ ಹೊರಹೊಮ್ಮದಯ್ಯ. ದೇಹವೆಂದು ವೀಣೆಯಯ್ಯ. ಅತಿ ಭೋಗ ದೇಹ ಸುಖ ಸಲ್ಲದಯ್ಯ, ಅತಿ ಭೋಗ ದೇಹ ಸುಖ ಸಲ್ಲದಯ್ಯ. ಅತಿತ್ಯಾಗ ದೇಹದಂಡನೆ ಸಲ್ಲದಯ್ಯ, ಅತಿತ್ಯಾಗ ದೇಹದಂಡನೆ ಸಲ್ಲದಯ್ಯ. ಇದನರಿತ ಬುದ್ಧ ಬಸವರು ಸುವರ್ಣ ಮಧ್ಯಮ ಮಾರ್ಗವನ್ನು ಅನುಸರಿಸಿ ಜಗದ ಜನರ ಬಾಳಿಗೆ ಬೆಳಕ ನೀಡಿರುವರಯ್ಯ. ಅಪ್ರತಿಮ ಚೇತನ. ತಂತಿ ಅತಿ ಬಿಗಿದರೆ ಹರಿದು ಹೋಗುವುದಯ್ಯ. ವೀಣೆಯ ತಂತಿ ಅತಿ ಬಿಗಿದರೆ ಹರಿದು ಹೋಗುವುದಯ್ಯ. ಅತಿ ಸಡಿಲಿಸಿದರೆ ನಾದವೇ, ಅತಿ ಸಡಿಲಿಸಿದರೆ ನಾದವೇ ಪರಹೊಮ್ಮದಯ್ಯ. ವೀಣೆಯ ತಂತಿ ಅತಿ ಬಿಗಿದರೆ ಹರಿದು ಹೋಗುವುದಯ್ಯ. ಅತಿ ಸಡಿಲಿಸಿದರೆ ನಾದವೇ, ಅತಿ ಸಡಿಲಿಸಿದರೆ ನಾದವೇ ಪರಹೊಮ್ಮದಯ್ಯ. ವೀಣೆಯ ತಂತಿ ಅತಿ ಬಿಗಿದರೆ ಹರಿದು ಹೋಗುವುದಯ್ಯ. ದೇಹವೊಂದು ವೀಣೆಯಯ್ಯ, ದೇಹವೊಂದು ವೀಣೆಯಯ್ಯ. ಅತಿ ಭೋಗ ದೇಹ ಸುಖ ಸಲ್ಲದಯ್ಯ, ಅತಿ ಭೋಗ ದೇಹ ಸುಖ ಸಲ್ಲದಯ್ಯ. ಅತಿ ತ್ಯಾಗ ದೇಹ ದಂಡನೆ ಸಲ್ಲದಯ್ಯ, ಅತಿ ತ್ಯಾಗ ದೇಹ ದಂಡನೆ ಸಲ್ಲದಯ್ಯ. ವೀಣೆಯ ತಂತಿ ಅತಿ ಬಿಗಿದರೆ ಹರಿದು
ಹೋಗುವುದಯ್ಯಾ ವೀಣೆಯ ತಂತಿ ಪತಿ ಬಿಗಿದರೆ ಹರಿದು ಹೋಗುವುದಯ್ಯಾ ಇದನರಿತ ಬುದ್ಧ ಬಸವರು ಇದನರಿತ ಬುದ್ಧ ಬಸವರು ಇದನರಿತ ಬುದ್ಧ ಬಸವರು ಸುವರ್ಣ ಮಧ್ಯಮ ಮಾರ್ಗವನನುಸರಿಸಿ ಇದನರಿತ ಬುದ್ಧ ಬಸವರು ಸುವರ್ಣ ಮಧ್ಯಮ ಮಾರ್ಗವನನುಸರಿಸಿ ಜಗದ ಜನರ ಬಾಳಿಗೆ ಬೆಳಕ ನೀಡಿರುವರಯ್ಯ ಜಗದ ಜನರ ಬಾಳಿಗೆ ಬೆಳಕ ನೀಡಿರುವರಯ್ಯ ಜಗದ ಜನರ ಬಾಳಿಗೆ ಬೆಳಕ ನೀಡಿರುವರಯ್ಯ ಬೆಳಕ ನೀಡಿರುವರಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ವೀಣೆಯ ತಂತಿ ಅತಿ ಬಿಗಿದರೆ ಹರಿದು ಹೋಗುವುದಯ್ಯ ವೀಣೆಯ ತಂತಿ ಅತಿ ಬಿಗಿದರೆ ಹರಿದು ಹೋಗುವುದಯ್ಯ ಅತಿ ಸಡಿಲಿಸಿದರೆ ನಾದವೇ ಅತಿ ಸಡಿಲಿಸಿದರೆ ನಾದವೇ ಪರಹೊಮ್ಮದಯ್ಯ ಪರಹೊಮ್ಮದಯ್ಯ ವೀಣೆಯ ತಂತಿ ಅತಿ ಬಿಗಿದರೆ ಹರಿದು ಹೋಗುವುದಯ್ಯ ವೀಣೆಯ ತಂತಿ ಅತಿ ಬಿಗಿದರೆ ಹರಿದು ಹೋಗುವುದಯ್ಯ ವೀಣೆಯ ತಂತಿ ಅತಿ ಬಿಗಿದರೆ ಹರಿದು ಹೋಗುವುದಯ್ಯ ವೀಣೆಯ ತಂತಿ ಅತಿ ಬಿಗಿದರೆ ಹರಿದು ಹೋಗುವ ದಯ್ಯ ಅತಿ ಸಡಿಲಿಸಿದರೆ ನಾದವೇ ಹೊರಹೊಮ್ಮ ದಯ್ಯ ಪ್ರತಿಯೊಬ್ಬರಿಗೆ ಅನುಭವಕ್ಕೂ ಬರುವಂತಹ ಮಾತಿದು ಸಂಗೀತ ಪರಿಕರದಲ್ಲಿ ಒಂದಾಗಿರುವ ವೀಣೆ ಅದರ ಸುನಾದವನ್ನು ಕೇಳುವಂತಹದ್ದು ಪ್ರತಿಯೊಬ್ಬರಿಗೂ ಆಪ್ಯಾಯಮಾನ ಇಂಥ ವೀಣೆಯ ನಾದಕ್ಕೆ ಮರುಳಾಗದವರು ಅತೀ ವಿರಲ ಹೀಗಿದ್ದ ಮೇಲೆ ಆ ಸಂಗೀತ ಪರಿಕರಗಳಲ್ಲಿ ಅತೀ ಪ್ರಮುಖವಾಗಿರುವಂತಹ ಒಂದು ವೀಣೆ ಸಂಗೀತದ ಮೂಲಕವಾಗಿ ಈ ಭೂಮಿಯ ಮೇಲಿರುವಂಥ ಎಲ್ಲ ಜೀವಿಗಳು ಸಂತೋಷ ಪಡ್ತಿದ್ದಾವು ಇಂಥ ಒಂದು ವಿಶಿಷ್ಟವಾದಂತಹ ವಾದ್ಯ ವೀಣೆ ಅಲ್ಲಿ ಇರುವಂತಹ ತಂತಿಗಳನ್ನು ಅತಿಯಾಗಿ ಬಿಗಿದರೆ ಅತಿಯಾಗಿ ಬಿಗಿದರೆ ಆ ತಂತಿಗಳು ಹರಿದು ಹೋಗುತ್ತವೆ ಎಲ್ಲರೂ ಅನುಭವಕ್ಕೆ ಬರುವಂಥ ಒಂದು ಸಾಮಾನ್ಯ ಮಾತಿದು ಅದರ ಜೊತೆಗೆ ಅತಿ ಬಿಗಿಯಾಗಿದೆ ಎಂದು ತಿಳಿದುಕೊಂಡು ಅದನ್ನು ಅತಿ ಸಡಿಲಗೊಳಿಸಿಬಿಟ್ಟರೆ ನಾದ ಹೊರಹೊಮ್ಮಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಮಧ್ಯಮ ಮಾರ್ಗದಲ್ಲಿ ಅತಿ ಬಿಗಿಯದೆ ಅತಿ ಸಡಿಲಗೊಳಿಸದೆ ಆ ತಂತಿಯನ್ನು ಸಂಗೀತಗಾರನ ಸಂಗೀತಕ್ಕೆ ಅನುಗುಣವಾಗಿ ಬಿಗಿಯುವಂತಹದ್ದು ಸಡಿಲಗೊಳಿಸುವಂತಹದ್ದು ಇದ್ದಾಗ ಮಾತ್ರ ಸುಶ್ರಾವ್ಯವಾದಂತಹ ಸಂಗೀತವ ಆಲಿಸಬಹುದು ನಾವು ಇಲ್ಲಿ ಆ ಸಂಗೀತಕಾರನ ಜಾಣ್ಮೆ ಮತ್ತು ಆ ವೀಣೆಯ ಸ್ಥಿತಿ ಅವೆಲ್ಲವನ್ನೂ ಅರ್ಥ ಮಾಡಿಕೊಳ್ಳುವಂತಹ ಸಂಗೀತ ವಿದ್ವಾಂಸರಿಗೆ ಇವೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದಾವೆ ಆ ವ್ಯಕ್ತಿ ಸಂಗೀತ ವಿದ್ವಾಂಸ ಅದನ್ನು ಸರಿಪಡಿಸಿಕೊಳ್ಳುವಂಥ ಜವಾಬ್ದಾರಿ ಅವನ ಮೇಲೆ ಇರುತ್ತೆ ಅದು ಆತ ಇದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಬಾರದೇ ಸಂಗೀತ ಹಾಡಲಿಕ್ಕೆ ಹೋದ ಪರ ಯಾರೂ ಆ ಸಂಗೀತವನ್ನು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೇ ಅಲ್ಲ ಅವನಿಗೂ ಸಂತೋಷವೇ ಇಲ್ಲ
ಇದು ಬಾಹ್ಯ ಪರಿಕರದ ಒಂದು ನಿದರ್ಶನ ಇದು ಇದಕ್ಕೆ ನಾನು ಬಸವಾದಿ ಶರಣರ ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ದೇಹ ಒಂದು ವೀಣೆ ಅಯ್ಯ ಇದನ್ನ ಬಹಳ ಬಹಳ ಜನ ದೇಹ ದೇವಾಲಯ ದೇಹ ಒಂದು ಬಂಡಿ ದೇಹ ಒಂದು ವೀಣೆ ಹೀಗೆ ಬೇರೆ ಬೇರೆ ಉಪಮೆಗಳನ್ನು ದೃಷ್ಟಾಂತಗಳನ್ನು ಕೊಡುವುದನ್ನು ಬಸವಾದಿ ಶರಣರ ಮೂಲಕವಾಗಿ ಅಷ್ಟೇ ಅಲ್ಲ ಆಧುನಿಕ ಕವಿಗಳು ಸಹಿತ ಈ ದೇಹಕ್ಕೆ ಒಂದು ಹೋಲಿಕೆಯನ್ನು ಕೊಡುವಂತಹದ್ದು ವಾಡಿಕೆಯಾಗಿದೆ ನಾನು ಇಲ್ಲಿಗ ಈ ದೇಹ ಒಂದು ವೀಣೆಯಯ್ಯ ಬಸವಣ್ಣನ ನೆನಪನ್ನು ನಿಮಗೆ ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ದೇಹ ವೀಣೆಯನ್ನು ಇಲ್ಲಿ ನರದಲ್ಲೊತ್ತಿ ಉರದ ನರದಲ್ಲೊತ್ತಿ ಬತ್ತೀಸ ರಾಗವ ಹಾಡಯ್ಯ ಎಂದು ಬಸವಣ್ಣನವರೇ ಹೇಳಿದಂಥ ಮಾತು 900 ವರ್ಷಗಳ ಹಿಂದೆ ಅಂದರೆ ಆ ಪರಮಾತ್ಮ ಕೊಟ್ಟಂಥ ಈ ದೇಹ ಎನ್ನುವಂಥದ್ದು ಅತ್ಯಂತ ಸುಂದರವಾದಂಥ ಕಾಯ ಸುಂದರವಾದಂಥ ದೇಹ ಸುಂದರವಾದಂಥ ನಿದರ್ಶನ ಇದು ನಿಜವಾಗಿಯೂ ಈ ಕಾಯ ಅತ್ಯಂತ ಸುಂದರವಾದಂಥದ್ದಿದು ಆ ದೇವನಿತ್ತ ಪ್ರಸಾದ ಕಾಯವ ದೇವನೊಲಿಸ ಬಂದ ಕಾಯವ ಕೆಡಿಸಲಾಗದು ಕೆಡಿಸಲಾಗದು ವೈದಿಕ ಸಂಸ್ಕೃತಿಯಲ್ಲಿ ಈ ದೇಹ ನಶ್ವರ ಈ ರೀತಿ ಹೇಳಿಕೊಂಡು ಆ ದೇಹದ ಬಗ್ಗೆ ತಾತ್ಸಾರ ಮಾಡುತ್ತಾ ಹೋದನಪ್ಪಾರ ಯಾವುದೇ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥದ್ದು ಬಸವಾದಿ ಪ್ರಮತರಿಗೆ ಗೊತ್ತಿತ್ತು ಅಷ್ಟ ನಮಗೂ ಗೊತ್ತಾಗ್ತಾ ಇದೆ ಹಾಗಾದ್ರೆ ಇಲ್ಲೇ ದೇಹ ಒಂದು ವೀಣೆಯಯ್ಯ ಆ ಭಗವಂತ ಕೊಟ್ಟಂತಹ ಈ ದೇಹ ಒಂದು ಅತ್ಯಂತ ಸಂಗೀತ ಹೊರಹೊಮ್ಮಿಸುವಂತಹ ವೀಣೆಯ ರೂಪಾದಿಯಲ್ಲಿ ಇಲ್ಲಿದೆ ಆ ಭಗವಂತ ನಮಗೆ ಕೊಟ್ಟಿದ್ದಾನ ಇದನ್ನು ಅತಿ ಬಿಗಿಯದಂತೆ ಅತಿ ಸಡಿಲಗೊಳಿಸದಂತೆ ನಾವು ಇಲ್ಲಿ ಬದುಕಿ ಬಾಳಬೇಕಾಗಿದೆ ಈ ಮರ್ತ್ಯ ಲೋಕದಲ್ಲಿ ಅದಕ್ಕೆ ನಾನು ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ಅತಿ ಭೋಗ ದೇಹ ಸುಖ ಸಲ್ಲದಯ್ಯ ಆ ಭಗವಂತ ಈ ದೇಹವನ್ನು ಕೊಟ್ಟಿದ್ದಾನೆ ನಾವು ಬೇಕಾದ್ದು ಮಜಾ ಮಾಡಬಹುದು ಈ ಲೋಕದಲ್ಲಿ ಸುಂದರವಾದ ಕಾಯವಿದೆ ಸುಂದರವಾದ ರೂಪವಿದೆ ಹೀಗೆ ನಾವು ತಿಳ್ಕೊಂಡು ಅಷ್ಟ ಮದಂಗಳೆಲ್ಲವನ್ನು ರೂಪ ಇದೆ ಯೌವನ ಇದೆ ಧನ ಇದೆ ಕನಕ ಇದೆ ಎಲ್ಲವೂ ಇದೆ ಅಂತ ತಿಳ್ಕೊಂಡು ಹೇಳಿ ನಾವು ಅತಿ ಭೋಗಿಗಳಾಗಿ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ದಪ್ಪಾರ ದುರ್ವ್ಯಸನಕ್ಕೆ ಪೀಡಿತರಾಗ್ತಾ ಇದ್ದಾರ ಸಪ್ತ ವ್ಯಸನಗಳು ನಮ್ಮನ್ನು ಆಳ್ತಾ ಇದ್ದಾವು ಅರಿಷಡ್ವರ್ಗವು ನಮ್ಮನ್ನು ದಬ್ಬಾಳಿಕೆ ಮೂಲಕವಾಗಿ ನಮ್ಮನ್ನು ಕೆಟ್ಟ ದಾರಿಗೆ ಹಚ್ತಾ ಇದ್ದಾವು ಇದಕ್ಕೆ ನಾನು ಉದಾಹರಣೆ ಕೊಡ್ತಾ ಇದ್ದೇನೆ ಅತಿ ಭೋಗ ಅತಿ ಭೋಗ ಮನುಷ್ಯ ಸಾಮಾನ್ಯವಾಗಿ ಭೋಗ ಸುಖವನ್ನು ಬಯಸುವಂಥ ಒಬ್ಬ ಪ್ರಾಣಿ ಅದು ವಿಶೇಷವಾಗಿ ಸುಲಭವಾಗಿ ಸಿಗುವಂತಿದ್ದರಂತೂ ಮತ್ತಷ್ಟು ಬಯಸುತ್ತಾನೆ ಬಯಸುವಂತಹದ್ದು ಮನುಷ್ಯ ಸ್ವಭಾವ ಹಾಗಾದರೆ ಇಲ್ಲಿ ಅತಿ ಭೋಗ ಮನುಷ್ಯನ ಬದುಕಿಗೆ ಭೋಗ ಸುಖ ಬೇಕು ಆದರೆ ಎರಡು ಮಾತು ಇಲ್ಲವೇ ಇಲ್ಲ ಆದರೆ ಅದು ಅತಿ ಆಗಬಾರದು ಯಾವುದೇ ವಿಷಯ ತೆಗೆದುಕೊಳ್ಳ್ರಿ ನೀವು ಮಾತು ಬೇಕು ಅತಿ ಆಗಬಾರದು ಸಂಗೀತ ಬೇಕು ಅತಿ ಆಗಬಾರದು ಸಿಹಿ ಊಟ ಬೇಕು ಅತಿ ಆಗಬಾರದು ಖಾರ ಬೇಕು ಅತಿ ಆಗಬಾರದು ಹೀಗೆ ಆ ಷಡ್ರಸಗಳ ರುಚಿಯೂ ಸಹಿತ ಅತಿಯಾದಾಗ ಆಹಾರ ಕೆಟ್ಟು ಹೋಗ್ತಾ ಇದೆ ಆರೋಗ್ಯ ಚೆನ್ನಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿಯಾಗಿ ಭೋಗ ಸುಖ ಕಾಮಾತುರಾಣಾಂ ನ ಭಯಂ ನ ಲಜ್ಜಾ ಎನ್ನುವಂಥ ಒಂದು ಮಾತಿದೆ ಮನುಷ್ಯ ವಯಸ್ಸಿಗೆ ಬಂದಾಗ ಕಾಮದ ವಶಕ್ಕೆ ಒಳಗಾಗ್ತಿದ್ದಾನ ಕಾಮ ಅವನನ್ನು ಆಳ್ತಾ ಇದೆ ಆತ ಗಂಡ ಇರಲಿ ಆಕೆ ಹೆಣ್ಣೆ ಇರಲಿ ಹಾಗಾದ್ರೆ ಇಲ್ಲಿ ಭೋಗ ಸುಖವನ್ನು ಬಯಸುವಂತಹ ಭೋಗ ಸುಖ ಪಡೆಯುವಂಥ ಮನುಷ್ಯ ಸ್ವಭಾವ ಏನಿದೆಯಲ್ಲ ಇದಕ್ಕೊಂದು ನಮ್ಮ ಹಿರಿಯರು ಸಂಸ್ಕೃತಿಯ ಮೂಲಕವಾಗಿ ನೈತಿಕ ಮೌಲ್ಯದ ಮೂಲಕವಾಗಿ ಮದುವೆ ವಿವಾಹ ಎನ್ನುವುದನ್ನು ಮಾಡಿದ್ದಾರೆ ಒಂದು ಗಂಡಿಗೆ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡು ಮದುವೆಯ ಮೂಲಕವಾಗಿ ಕಾಮ ಭೋಗ ಸುಖವನ್ನು ಅನುಭವಿಸಬೇಕು ಹೊರತು ಆ ಮದುವೆ ಹೆಣ್ಣಿನೊಂದಿಗೆ ಬಿಟ್ಟುಕೊಟ್ಟು ಅದನ್ನು ಇಟ್ಟುಕೊಂಡು ಮತ್ತೊಂದು ಬಯಸುವಂತಹದ್ದು ಅದು ಭೋಗ ಸುಖವನ್ನು ಮತ್ತಷ್ಟು ಬಯಸಿದಂತೆ ಆಗ್ತಾ ಇದೆ ಹೆಣ್ಣಿಗೂ ಸಹಿತ ಅದೇ ರೀತಿಯಾಗಿ ಹೆಣ್ಣು ಸಹಿತ ಪರಮಪತಿಗಳೊಂದಿಗೆ ಗಂಡನು ಒಬ್ಬನೇ ಎನ್ನುವ ರೀತಿಯಲ್ಲಿ ಒಂದು ಹೆಣ್ಣು ಒಬ್ಬ ಗಂಡನೊಂದಿಗೆ ಬದುಕಬೇಕು ಒಬ್ಬ ಗಂಡು ಒಂದು ಹೆಣ್ಣಿನೊಂದಿಗೆ ಬದುಕಬೇಕು ಇದು ನಮ್ಮ ಸಾಮಾಜಿಕ ಮೌಲ್ಯ ನೈತಿಕ ಮೌಲ್ಯ ಅಷ್ಟೇ ಅಲ್ಲ ಸಂಸ್ಕೃತಿ ಅಷ್ಟೇ ಅಲ್ಲ ಆರೋಗ್ಯಕ್ಕೂ ಪೂರಕ ಇದು ಇಂಥ ಭೋಗ ಸುಖವನ್ನು ಎಲ್ಲರೂ ಪಡೆಯಬಹುದು ಅದರಲ್ಲಿ ತಪ್ಪೇನೂ ಇಲ್ಲ ಇದಕ್ಕೆ ಒಂದು ಪೌರಾಣಿಕ ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಯಯಾತಿ ಎನ್ನುವಂಥ ಒಬ್ಬ ರಾಜ ಇದ್ದ ನಮ್ಮಲ್ಲಿ ಪುರಾಣ ಕಾಲದಲ್ಲಿ ಆ ಯಯಾತಿ ರಾಜ ಜೀವನದುದ್ದಕ್ಕೂ ಕಾಮ ಭೋಗ ಸುಖವೆಲ್ಲವನ್ನು ಅನುಭವಿಸಿ ಮುಪ್ಪಾನು ಮುದುಕನಾದರೂ ಸಹಿತ ಅವನಿಗೆ ತೃಪ್ತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ ಈ ಭೋಗಕ್ಕೆ ಯಾವಾಗಲೂ ತೃಪ್ತಿ ಅನ್ನುವಂಥದ್ದು ಕೊನೆಯ ಮಟ್ಟ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಬಯಸಿದಷ್ಟು ಇನ್ನೂ ಬೇಕು ಅದು ಬೆಂಕಿ ಇದ್ದಂತೆ ಅದು
ಹಾಗಿಲ್ಲ ಆ ಯಯಾತಿ ಮಹಾರಾಜ ಮುಪ್ಪಿನ ಕಾಲ ಬರುವವರೆಗೂ ಮಕ್ಕಳು ಪ್ರಬುದ್ಧರಾದರೂ ಸಹಿತ ಅವರಿಗೆ ಭೋಗ ಸುಖ ಬೇಕೇ ಬೇಕಾಗಿತ್ತು ಬೇಕಾಗಿತ್ತು ಕೊನೆಗೆ ಆತ ಅತೃಪ್ತನಾಗಿ ಆ ಭಗವಂತನಲ್ಲಿ ಬೇಡಿಕೊಳ್ಳುವ ಸಂದರ್ಭ ಬಂದಾಗ ನಮಗೆ ಅನಿಸ್ತಾ ಇದೆ ಈ ಭೋಗ ಸುಖ ಕೊನೆ ಅನ್ನುವಂತದ್ದು ಇಲ್ಲವೇ ಇಲ್ಲ ಕೊನೆಗೆ ಎಲ್ಲಿ ಬರುತ್ತೆ ಕಥೆ ಸಂಕ್ಷಿಪ್ತ ಮಾಡ್ತಾ ಇದೆ ನಾನು ಇಲ್ಲಿ ಆ ಯಯಾತಿ ರಾಜನ ಮಗ ಒಬ್ಬ ಪುರುರವ ಅಂತ ಇರ್ತಾನೆ ಆ ಪುರುರವನ ವಯಸ್ಸನ್ನ ತಾನು ಪಡೆಕೊಂಡು ತನ್ನ ಮುಪ್ಪನ್ನ ಮಗನಿಗೆ ಕೊಡ್ತಾನೆ ಅಂದ್ರೆ ಅತೃಪ್ತ ಮನೋಭಾವನೆಯ ವ್ಯಕ್ತಿ ಯಾರನ್ನೂ ನೋಡುವುದಿಲ್ಲ ತನ್ನ ಸ್ವಾರ್ಥ ಸುಖವನ್ನಷ್ಟೇ ಬಯಸುತ್ತಾನೆ ಅನ್ನೋದಕ್ಕೆ ಒಂದು ನಿದರ್ಶನ ಈ ಕಥೆ ಯಯಾತಿ ರಾಜ ಹರೆಯದ ವ್ಯಕ್ತಿ ಆಗ್ತಾನೆ ಮಗ ಮುಪ್ಪ ಮುಪ್ಪನ ಮುದುಕ ಆಗ್ತಾನೆ ಆದರೂ ಸಹಿತ ಅವನಿಗೆ ತೃಪ್ತಿ ಅನ್ನುವಂತದ್ದು ಇಲ್ಲವೇ ಇಲ್ಲ ಇದು ನಿದರ್ಶನ ಇದು ಪ್ರತಿಯೊಬ್ಬರೂ ಯಯಾತಿಗಳು ಆಗ್ತಿದ್ದಾರೆ ಯಾವಾಗ ಭೋಗ ಸುಖವನ್ನ ಹೆಚ್ಚು ಹೆಚ್ಚು ಬಯಸಿದಾಗ ಅದಕ್ಕಾಗಿ ಇದು ಸಲ್ಲದು ಎನ್ನುವಂತದ್ದು ಆ ಕಥೆಯ ಮೂಲಕ ಹೇಳಲಿಕ್ಕೆ ಅವರು ಬಯಸ್ತಾರೆ ಅದೇ ರೀತಿಯಾಗಿ ಈ ಭೋಗ ಸುಖದ ಜೊತೆಗೆ ಒಂದು ವಡ್ಡಾರಾಧನೆ ಅಂತ ಒಂದು 10ನೇ ಶತಮಾನದ ಒಂದು ಕೃತಿ ಐತಿ ಆ ಕೃತಿಯಲ್ಲಿ ಸುಕುಮಾರ ಸ್ವಾಮಿ ಅನ್ನುವಂತ ಒಬ್ಬ ಜೈನ ಯತಿ ಜೈನ ತೀರ್ಥಂಕರನ ಕಥೆ ಬರ್ತಾ ಇದೆ ಜಿನತ್ವ ಪಡೆದಂತ ವ್ಯಕ್ತಿ ಆತ ಸುಕುಮಾರ ಸ್ವಾಮಿಯ ಎಷ್ಟು ಸುಖವಾಗಿದ್ದ ಎಂದರೆ ಅತ್ಯಂತ ಸೂಕ್ಷ್ಮವಾಗಿ ಅರಮನೆಯ ಅಂತಃಪುರದಲ್ಲಿ ಆತ ಸುಖವ ನೆಮ್ಮದಿಯಿಂದ ಇದ್ದ ಅವನಿಗೆ ಅವನ ತಾಯಿ ಅವನನ್ನ ಅತಿ ಪ್ರೀತಿಯಿಂದ ಸಲಿಗೆಯಿಂದ ಸಾಕಿದ್ಲು ಅವನ ವಯಸ್ಸು ಬಂತು ನೂರಾರು ಜನ ಹೆಂಡಂದಿರು ಅಂತಃಪುರದಲ್ಲಿ ಒಳಗೆ ಹೋಯ್ತಪ್ಪ ಎಷ್ಟು ಭೋಗ ಇತ್ತಪ್ಪ ಅಂದ್ರೆ ಒಂದಿಗೆ ಅತಿ ನಿಮಗೆ ಅತಿಶಯೋಕ್ತಿ ಆಗಬಹುದು ಆ ಸುಕುಮಾರ ಸ್ವಾಮಿಯ ಚರಿತ್ರೆಯಲ್ಲಿ ಬರುವಂತಹ ಮಾತುಗಳೆಲ್ಲ ಇವು 10ನೇ ಶತಮಾನದ ಕಥೆ ಇದು ಅಂದ್ರೆ ಅಂತಃಪುರದಲ್ಲಿ ನೂರಾರು ಜನ ಹೆಂಡಂದಿರು ಅತಿ ಹರೆಯದ ವ್ಯಕ್ತಿ ಭೋಗ ಸುಖ ಪಡೆಯುತ್ತಾ ಪಡೆಯುತ್ತಾ ಸಂತೋಷವಾಗಿದ್ದ ಅವನನ್ನ ಕೊರತೆ ಅನ್ನುವಂತಹದ್ದು ಅಂದ್ರೆ ಏನು ಅಂತ ಕೇಳುವಂತ ಮತ ಒಂದು ಅಷ್ಟೇ ಅಲ್ಲ ಅವನಿಗೆ ಆಳುವ ಅರಸರ ಸಹಿತ ಗೊತ್ತಿದ್ದಿಲ್ಲ ಅಂತ ಒಂದು ಸನ್ನಿವೇಶದಲ್ಲಿ ತಾಯಿ ತನ್ನ ಮಗನನ್ನು ಜೋಪಾನ ಮಾಡ್ತಾಳೆ ಈ ಸಂದರ್ಭದಲ್ಲಿ ಇದ್ದಾಗ ಆ ಸುಕುಮಾರ ಸ್ವಾಮಿ ಸುಪ್ಪತ್ತಿಗೆ ಮೇಲೆ ಕುಳಿತುಕೊಂಡಾಗ ಅವ ಎಷ್ಟು ಸೂಕ್ಷ್ಮವಾಗಿದ್ದ ಅನ್ನಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಅವರು ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದಂತ ಗಾದಿಯ ಕೆಳಗೆ ಇರುವಂತ ಒಂದು ಕೂದಲು ಅವನ ತೊಡೆಗೆ ಒತ್ತಾ ಇದೆ ನೋಡಿ ಎಷ್ಟು ಸುಖ ಇರಬೇಕು ಅವನಿಗೆ ಗಾದಿಯ ಕೆಳಗೆ ಗಾದಿ ಮೇಲೆ ಕೂತಾನವ ಗಾದಿಯ ಕೆಳಗೆ ಒಂದು ಕೂದಲು ಇದೆ ಆ ಕೂದಲು ಅವನಿಗೆ ತೊಂದರೆ ಕೊಡ್ತಾ ಇದೆ ಇಂಥ ಒಂದು ಸುಖ ಅನುಭವಿಸಿದ ಮನುಷ್ಯ ಒಮ್ಮಿಂದೊಮ್ಮೆಲೆ ವೈರಾಗ್ಯಪರನಾಗಿ ಆತ ತ್ಯಾಗವೀರನಾಗಿ ಪರಿವರ್ತನೆಗೊಳ್ತಾನ ಅತಿ ಸುಖ ಭೋಗ ಏನಿದೆಯಲ್ಲ ಇದು ಒಂದೆಲ್ಲ ಒಂದು ದಿವಸ ಆ ವ್ಯಕ್ತಿಯನ್ನು ಪರಿವರ್ತನೆ ಮಾಡೇ ಮಾಡುತ್ತೆ ಅದು ಇಂಥ ಅನೇಕ ಕಥೆಗಳು ಬರೆದಿದ್ದಾವೆ ಆದಿತೀರ್ಥಂಗನ ಕಥೆ ಬರತೈತಿ ವೃಷಭನಾಥನ ಕಥೆ ಬರತೈತಿ ಬಾಹುಬಲಿ ಕಥೆ ಬರತೈತಿ ಇದು ಉದಾಹರಣೆ ಇಷ್ಟೇ ಭೋಗ ಸುಖ ಸಲ್ಲದು ಅತಿ ಭೋಗ ಸುಖ ಸಲ್ಲದು ಭೋಗ ಸುಖ ಬೇಕು ಮನುಷ್ಯರಿಗೆ ಆದರೆ ಅತಿ ಭೋಗ ಸಲ್ಲದು ಅತಿ ತ್ಯಾಗ ದೇಹ ದಂಡನೆ ಸಲ್ಲದಯ್ಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕಾಡಿನಲ್ಲಿ ಬೆಟ್ಟದಲ್ಲಿ ಹಿಮಾಲಯ ಪರ್ವತದಲ್ಲಿ ಕೈಲಾಸ ಪರ್ವತದಲ್ಲಿ ಮಾನಸ ಸರೋವರದಲ್ಲಿ ನೂರಾರು ವರ್ಷ ತಪಸ್ಸು ಮಾಡಿದರು ಯೋಗಿಗಳು ಅಂತ ಹೇಳ್ಕೊಂಡು ಆ ಪುರಾಣದಲ್ಲಿ ಬರುವಂಥ ಕಥೆಯನ್ನು ನಾವೆಲ್ಲ ಕೇಳ್ತಿದ್ದೇವೆ ದೇಹವನ್ನು ದಂಡಿಸುವಂತಹದ್ದು ಊಟ ತಿಂಡಿ ತೀರ್ಥ ಎಲ್ಲವನ್ನು ಬಿಟ್ಟುಕೊಂಡು ದೇಹವನ್ನು ದಂಡಿಸಿ 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 ಅದನ್ನು ನಿರ್ವೀರ್ಯಗೊಳಿಸುವಂತಹದ್ದು ನಿಸ್ತೇಜಗೊಳಿಸುವಂತಹ ಹಂಗಾನಪ್ಪಾರ ದೇಹ ದಂಡಿಸಿದರೆ ಮಾತ್ರ ತ್ಯಾಗ ಮಾಡಿದಂತೆ ಅವನಿಗೆ ಜ್ಞಾನೋದಯ ಆಗುತ್ತದೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಇದೆ ನಿಜವಾಗಿಯೂ ಕಾಯವೇ ಇಲ್ಲವೆಂದ ಮೇಲೆ ದೇಹವೇ ಇಲ್ಲವೆಂದ ಮೇಲೆ ಇನ್ನು ಜ್ಞಾನ ದೊರೆಯುವಂಥದ್ದು ಎಲ್ಲಿ ಮಾತದು ಬುದ್ಧ ಅರಮನೆಯನ್ನು ಬಿಟ್ಟು ದುಃಖಕ್ಕೆ ಕಾರಣ ಹುಡುಕುತ್ತಾ ಹುಡುಕುತ್ತಾ ಹೊರಟಾಗ ಅಡವಿಯಲ್ಲಿ ಹೋಗಿ ತಪಸ್ಸು ಮಾಡ್ತಾನ ಮೂರು ತಿಂಗಳು ಊಟ ಬಿಡ್ತಾನ ದೇಹ ಸೊರಗ್ತಾ ಇದೆ ನೀರು ಬಿಡ್ತಾನ ಮತ್ತಷ್ಟು ಸೊರಗ್ತಾ ಇದೆ ಸೊರಗಿ ಸೊರಗಿ ಎಲ್ಲಿ ಬರ್ತಾನ ಬುದ್ಧನ ಸ್ಥಿತಿ ನಿಮಗಂದ್ರೆ ಕೂಡಲಿಕ್ಕೆ ನಿಲ್ಲಲಿಕ್ಕೆ ಬರೋಂಗಿಲ್ಲ ಅವಾಗ ಆವಾಗ ಬುದ್ಧನಿಗೆ ಅರ್ಥವಾಗ್ತಾ ಇದೆ ನಾನು ಈ ದೇಹವನ್ನು ಇಷ್ಟು ನಿಸ್ತೇಜಗೊಳಿಸಿಬಿಟ್ರೆ ನಾನು ಉಳಿಯೋದಿಲ್ಲ ಜೀವಶಕ್ತಿ ಉಳಿಯೋದಿಲ್ಲ ಹಾಗೆ ನಾನು ದೇಹವನ್ನು ಮೊದಲ ಸದೃಢ ಮಾಡ್ಕೋಬೇಕು ಅಂತಕಂಡು ಹೇಳಿ ಆ ದೇಹ ದಂಡನೆಯನ್ನು ಮಾಡುವುದನ್ನು ಬಿಟ್ಟುಬಿಡ್ತಾನವ ಊಟ ಮಾಡೋಕ್ಕೆ ಶುರು ಮಾಡ್ತಾ ನೀರು ಕುಡಿಯೋಕ್ಕೆ ಶುರು ಮಾಡ್ತಾನೆ ಹಾಂಗೆ ಚಲನವಲ್ಲ ಶುರುವಾಗ್ತಾ ಇದಾವೆ ಚಲನವಲನ ಶುರು ಮಾಡ್ತಾ 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 ಒಂದು ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡು
ಆ ಜಗತ್ತೇ ಮನುಷ್ಯ ಕುಲಕ್ಕೆ ಒದಗುವಂತಹ ದುಃಖದ ವಿಷಯವನ್ನು ಆತ ಧ್ಯಾನ ಮಾಡ್ತಾ ಮಾಡ್ತಾ ವಿಚಾರ ಮಾಡ್ತಾ ಚಿಂತನೆ ಮಾಡಿಕೊಂಡು ಕೊನೆಗೆ ಅರ್ಥ ಮಾಡಿಕೊಳ್ತಾನ ಆಸೆಯೇ ದುಃಖಕ್ಕೆ ಮೂಲ ಎನ್ನುವಂತಹ ಒಂದು ಜ್ಞಾನೋದಯ ಅವನಿಗೆ ಆಗ್ತಾ ಇದೆ ಅದು ಅತಿ ತ್ಯಾಗ ಮಾಡದೆಯೇ ಅತಿ ಭೋಗ ಮಾಡದೆಯೇ ಆತ ಭೋಗಿಯಾಗಿದ್ದ ಮೊದಲೇ ಅರಮನೆಯಲ್ಲಿ ಇದ್ದಂತ ಮನುಷ್ಯ ಅವ ಹೆಂಡತಿ ಮಕ್ಕಳು ಎಲ್ಲವಿದ್ದು ಎಲ್ಲ ಸೌಕರ್ಯಗಳು ಇದ್ದು ಅವೆಲ್ಲವನ್ನು ಬಿಟ್ಟುಕೊಟ್ಟು ಅತಿ ತ್ಯಾಗಿಯಾಗಿ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಬರೆಸ್ತಾರ ಯಾಕಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳ್ತಾ ಇದ್ದಾರೆ ತ್ಯಾಗ ಮಾಡಿಬಿಟ್ರೆ ಜ್ಞಾನ ಬರುತ್ತಂತೆ ಅದು ಸುಳ್ಳು ಮಾತು ಆದರೆ ದೇಹವನ್ನು ಕಾಪಾಡಿಕೊಳ್ಳಬೇಕು ಆ ಪರಮಾತ್ಮನ ಕೊಟ್ಟಂತ ಆ ಪ್ರಸಾದ ಕಾಯವನ್ನು ಕೆಡಿಸಲಿಕ್ಕೆ ಆಗದು ಇದು ಬಸವಾದ ಶರಣರ ತತ್ವ ಇದು ಹೀಗಿದ್ದ ಮೇಲೆ ಅತಿ ಭೋಗವನ್ನು ಸಲ್ಲದು ಯಾತಿಯಂತೆ ಅತಿ ತ್ಯಾಗವೂ ಸಲ್ಲದು ಉಪವಾಸ ಕೂಡುವಂತಹದ್ದು ಸಲ್ಲದು ಅದಕ್ಕೆ ಬುದ್ಧ ಒಂದು ಮಧ್ಯಮ ಮಾರ್ಗವನ್ನು ಹುಡುಕೊಂಡ ಅದೇ ರೀತಿಯಾಗಿ 900 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಬಸವಣ್ಣನವರು ಸಹಿತ ಭೋಗ ತ್ಯಾಗದ ಬಗ್ಗೆ ಅವರಿಗೆ ಸ್ಪಷ್ಟವಾದ ಕಲ್ಪನೆ ಇದೆ ಆದರೆ ಈ ಭೋಗ ತ್ಯಾಗಗಳ ಸಮನ್ವಯ ಆಗಬೇಕೇ ಹೊರತು ಒಂದನ್ನು ಹಿಡಿದುಕೊಂಡು ಒಂದನ್ನು ಬಿಟ್ಟು ಪಾರ ಮನುಷ್ಯ ಕುಲ ಉಳಿಯುವುದಿಲ್ಲ ಅಷ್ಟೇ ಅಲ್ಲ ಮನುಷ್ಯನಿಗೆ ನಿಜವಾದಂತಹ ಯಶಸ್ಸಿನ ಮಾರ್ಗ ದೊರೆಯಲು ಸಾಧ್ಯವೇ ಇಲ್ಲ ಇದನ್ನು ಬಸವಣ್ಣ ಅರ್ಥ ಮಾಡಿಕೊಂಡ್ರು ಅರ್ಥ ಮಾಡಿಕೊಂಡು ಸಂಸಾರಿಯಾಗಿದ್ದುಕೊಂಡು ಹೆಂಡತಿಯನ್ನು ಪಡೆದುಕೊಂಡು ಆತ ಭೋಗ ಸುಖವನ್ನು ಅನುಭವಿಸಿದ ಅದರ ಜೊತೆಗೆ ತ್ಯಾಗವೀರನೂ ಆದ ಇಡೀ ಒಂದು ವ್ಯಷ್ಟಿ ಕಲ್ಯಾಣಕ್ಕೆ ಪ್ರಯತ್ನಪಟ್ಟಂತಹ ಬಸವಣ್ಣ ಸಮಷ್ಟಿ ಕಲ್ಯಾಣದ ಕಡೆಗೆ ಒಂದು ದೃಷ್ಟಿಯನ್ನು ಹಾಯಿಸ್ತಾವ ಅವಾಗ ಹಂಗರ ನಾವು ದೇಹವನ್ನು ದಂಡಿಸಬೇಕು ಆದರೆ ಆ ದೇಹ ದಂಡನೆ ಅತಿ ಆಗಬಾರದು ಈ ದೇಹಕ್ಕೆ ಭೋಗ ಸಿಗಬೇಕು ಅದು ಅತಿ ಆಗಬಾರದು ಹಂಗರೆ ಇದು ಮಧ್ಯಮ ಮಾರ್ಗವನ್ನು ಹಿಡ್ಕೊಂಡ್ರು ಬಸವಾದಿ ಶರಣರು ಕಾಶ್ಮೀರದ ಮಹಾರಾಜ ಮಹಾದೇವ ಭೂಪಾಲ ಅವನ ಹೆಂಡತಿ ಮಹಾದೇವಿ ಅರಸತಿಗೆ ಬಿಟ್ಟು ಕಲ್ಯಾಣಕ್ಕೆ ಬಂದರವರು ಅಂದರೆ ಅತಿ ಭೋಗ ಸುಖವನ್ನು ಪಡೆದಂಥ ಆ ವ್ಯಕ್ತಿಗಳು ಕಲ್ಯಾಣಕ್ಕೆ ಬಂದು ಬಸವಾದಿ ತೋರಿದ ಅರಿವಿನ ಮಾರ್ಗವನ್ನು ಹಿಡಿದರು ಎಂಥ ಅರಿವು ಮಾರ್ಗಪ್ಪ ಅದು ಕಾಯಕದ ಮೂಲಕವಾಗಿ ಕಾಯಕದ ಮೂಲಕವಾಗಿ ದುಡಿಯಬೇಕು ದುಡಿದು ಊಟ ಮಾಡಬೇಕು ಊಟ ಮಾಡುವುದರ ಜೊತೆಗೆ ದಾಸೋಹಿಸಬೇಕು ದುಡಿದು ಊಟ ಮಾಡಬೇಕು ದುಡಿಯಲಾಗದವರಿಗೆ ದಾಸೋಹ ಮಾಡಬೇಕು ಇಂಥ ಒಂದು ಮಾರ್ಗವನ್ನು ಹಿಡಿದುಕೊಂಡು ಅನೇಕ ರಾಜರು ಮರುಳ ಶಂಕರ ದೇವನ್ನು ತೆಗೆದುಕೊಳ್ಳ್ರಿ ಸಕಲೇಶ ಮಾದರಥನ ತೆಗೆದುಕೊಳ್ಳ್ರಿ ಅಕ್ಕ ಮಹಾದೇವಿ ತೆಗೆದುಕೊಳ್ಳ್ರಿ ಕೌಶಿಕ ರಾಜನನ್ನು ಬಿಟ್ಟುಕೊಂಡ್ರು ಗಂಡನ ಬಿಟ್ಟುಕೊಂಡು ಬಂದು ಇಂಥ ಅನೇಕ ವ್ಯಕ್ತಿಗಳು ನಮ್ಮಲ್ಲಿ ಆ ಬಸವಾದಿ ಶರಣರ ಚರಿತ್ರೆಯಲ್ಲಿ ಬರುವಂತಹದ್ದು ಇದು ಚರಿತ್ರೆ ಬುದ್ಧಂದು ಚರಿತ್ರೆ ಪುರಾಣಗಳಲ್ಲಿ ಯತಿಗಳಿಗೆ ಒಂದು ಕಥೆ ಬರ್ತಾವ ಅಷ್ಟೇ ಆದರೆ ಇಲ್ಲಿ ಇವರು ಚಾರಿತ್ರಿಕ ವ್ಯಕ್ತಿಗಳು ಇವರು ಹಂಗಾರೆ ಇವರು ಇಲ್ಲಿ ಅತಿ ಭೋಗ ಅತಿ ತ್ಯಾಗವನ್ನು ತಿರಸ್ಕರಿಸಿ ಭೋಗ ಸುಖ ಬೇಕು ಮನುಕುಲ ಉಳಿಯಬೇಕು ತ್ಯಾಗ ಸುಖ ಬೇಕು ಮನುಕುಲ ಉಳಿಯಬೇಕು ಮನುಷ್ಯ ಜನಾಂಗ ಜೀವನದಿ ಹರಿತಾ ಇರಬೇಕು ಸಂಜೀವಿನಿಯಾಗಿ ಮುಂದುವರಿತಾ ಇರಬೇಕು ಅತಿ ತ್ಯಾಗಿಯಾಗಿ ಸಂಸಾರವೆಲ್ಲವನ್ನು ಬಿಟ್ಟುಕೊಟ್ಟರೆ ಎಲ್ಲರೂ ಅತಿ ಭೋಗಿಯಾಗಿ ಬಿಟ್ಟುಬಿಟ್ರೆ ಜಗತ್ತಿನಲ್ಲಿ ಅನಾಹುತಗಳು ಪ್ರಾರಂಭವಾಗ್ತಿದ್ದಾವೆ ಸಂಜೀವಿನಿ ಮನುಕುಲ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಬುದ್ಧ ಬಸವರು ತೋರಿದ ಮಾರ್ಗ ಸುವರ್ಣ ಮಧ್ಯಮ ಮಾರ್ಗವನ್ನು ಅನುಸರಿಸಿ ಇದನ್ನು ಅರಿತಂಥ ಬುದ್ಧ ಮತ್ತು ಬಸವಣ್ಣನವರು ವಿಚಾರ ಮಾಡಿದರು ಮನುಕುಲ ಉಳಿಯಬೇಕು ನಾವು ಸುಖವಾಗಿರಬೇಕು ಸಮಾಜ ಸುಖವಾಗಿರಬೇಕು ನೆಮ್ಮದಿಯಿಂದ ಬರಬೇಕು ಅದಕ್ಕಾಗಿಯೇ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಈ ಜಗತ್ತಿನಲ್ಲಿಯೇ ಅತ್ಯಂತ ಸುಂದರವಾದಂಥದ್ದು ಈ ವಿಶ್ವದಲ್ಲಿ ಅತ್ಯಂತ ಸುಂದರವಾದಂಥದ್ದು ಒಂದು ಪ್ಲಾನೆಟ್ ಗ್ರಹ ಯಾವುದಿದ್ರೆ ಅದು ಪೃಥ್ವಿ ಭೂಮಿ ಈ ಮರ್ತ್ಯಲೋಕ ಇದು ಈ ಮರ್ತ್ಯಲೋಕದಲ್ಲಿ ಸ್ವರ್ಗವಿದೆ ಮರ್ತ್ಯಲೋಕದಲ್ಲಿ ನರಕವಿದೆ ಆ ಸತ್ಯ ನಡುವಿದೆ ಸ್ವರ್ಗಲೋಕ ಮಿಥ್ಯ ನಡುವಿದೆ ನರಕಲೋಕ ಆಚಾರ್ಯವೇ ಸ್ವರ್ಗ ಅನಾಚಾರ್ಯವೇ ನರಕ ಇಂಥ ಅನೇಕ ಮಾತುಗಳ ಮೂಲಕವಾಗಿ ಬುದ್ಧರು ಸಹಿತ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಎನ್ನುವ ರೀತಿಯಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯುವಂಥ ಬೋಧನೆಯನ್ನು ಮಾಡಿದರು ಅದೇ ರೀತಿಯಾಗಿ ಬಸವಾದಿ ಶರಣರು ಸಹಿತ ಇದೇ ಮಾರ್ಗವನ್ನು ಅನುಸರಿಸಿದರು ಅಂದರೆ ಮನುಷ್ಯ ಕುಲ ನೆಮ್ಮದಿಯಿಂದ ಬದುಕಬೇಕಾಗಿದ್ದರೆ ಅತಿ ಭೋಗ ಅತಿ ತ್ಯಾಗ ಸಲ್ಲದು ಮಧ್ಯಮ ಮಾರ್ಗ ನಮ್ಮ ನಿಮ್ಮಂತೆ ಗೃಹಸ್ಥರಾಗಿದ್ದುಕೊಂಡು ಸತಿಪತಿಗಳೊಂದಾದ ಭಕ್ತಿ ಶಿವಂಗೆ ಹಿತವಪ್ಪದು ನೋಡ ಎನ್ನುವ ರೀತಿಯಲ್ಲಿ ನಾವು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವಾಗ್ತಾ ಇದೆ ಈ ಜಗತ್ತು ಉಳಿತಾ ಇದೆ ಅಷ್ಟೇ ಅಲ್ಲ ಸಂಜೀವಿನಿ ಸೂತ್ರ ಈ ಲೋಕದಲ್ಲಿ ಬೆಳೆಯಲಿಕ್ಕೆ ಅವಕಾಶ ಬರ್ತಾ ಇದೆ ಇಂಥ ಮಾರ್ಗವನ್ನು ಅನುಸರಿಸಿದ ಬುದ್ಧ ಬಸವರು ಇಡೀ ವಿಶ್ವಕ್ಕೆ ಇಡೀ ಇಳೆಗೆ ಬದುಕುವ ಜನರಿಗೆ ಇವತ್ತಿಗೂ ಸಹಿತ ಅವರು ಮಾರ್ಗದರ್ಶನ ಮಾಡ್ತಾರೆ ಬೆಳಕನ್ನು ನೀಡುತ್ತಲೇ ಇದ್ದಾರೆ ಆ ಬೆಳಕಿನ ಮಾರ್ಗದಲ್ಲಿ ನಾವು ನೀವು ನಡೆಯೋಣ ಅದರ ಮೂಲಕವಾಗಿ ಮನುಕುಲಕ್ಕೆ ನಮಗೂ ಜೊತೆಗೆ ವ್ಯಷ್ಟಿ ಕಲ್ಯಾಣದ ಜೊತೆಗೆ ಸಮಷ್ಟಿ ಕಲ್ಯಾಣವನ್ನು ಬಯಸಿಕೊಂಡು
ಅದರ ಮೂಲಕವಾಗಿ ನಾವೆಲ್ಲರೂ ನೆಮ್ಮದಿಯಿಂದ ಪ್ರೀತಿಯಿಂದ ಬದುಕುವ ಮಾರ್ಗವನ್ನು ಅಂದರೆ ಬುದ್ಧ ಬಸವರ ಮಾರ್ಗವನ್ನು ಅನುಸರಿಸೋಣ, ಅದರ ಮೂಲಕವಾಗಿ ನೆಮ್ಮದಿಯನ್ನು ಸಂತೋಷವನ್ನು ಪಡೆಯೋಣ. ಇಷ್ಟು ಹೇಳಿಕೊಂಡು ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಅದರ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.